ಪುತ್ತೂರು ವಿಧಾನಸಭಾ ಕ್ಷೇತ್ರ ಒಂದು ಪ್ರತಿಷ್ಠೆಯ ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನು ಕಂಡಂತ ಕ್ಷೇತ್ರ ಅದೇ ರೀತಿ ವಿರೋಧ ಪಕ್ಷದ ಉಪನಾಯಕನಾಗಿ ಡಿವಿ ಸದಾನಂದ ಗೌಡರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿ ಈ ಭಾಗದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಕಳೆದ 5 ವರ್ಷದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 300 ಕೋಟಿ ಗಿಂತ ಹೆಚ್ಚು ಮಿಗಿಲಾಗಿ ಅನುದಾನವನ್ನು ತಂದು ಈ ಭಾಗದ ಮಹಿಳಾ ಶಾಸಕಿ ಮಲ್ಲಿಕಾ ಪ್ರಸಾದ್ ಜನಮೆಚ್ಚುವಂತ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ಒಂದು ಅವಧಿಗೆ ಅವರು ಸ್ಪರ್ಧೆ ಮಾಡಿ ಮುಂದಿನ ಅವಧಿಗೆ ನಾನು ಸ್ಪರ್ಧೆ ಮಾಡೋದಿಲ್ಲ ಹೊಸ ಕಾರ್ಯಕರ್ತನಿಗೆ ಅವಕಾಶ ಮಾಡಿ ಕೊಡಬೇಕು ಎನ್ನುವಂತ ಒಂದು ಆದರ್ಶ ಪ್ರಾಯವಾದಂತ ಒಂದು ಸಂದೇಶವನ್ನು ಮತದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ ಇದು ಬೇರೆ ಎಲ್ಲೂ ನಡೆಯಲಿಲ್ಲ ಈ ದಿಸೆಯಲ್ಲಿ ಪುತ್ತೂರಿನ ಜನತೆ ಮತ್ತು ಪುತ್ತೂರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಬಹಳ ಉಲ್ಲಾಸದಿಂದ ಉತ್ಸಾಹದಿಂದ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ ನಮಗೆ ಇವತ್ತು ಗಣನೆಗೆ ಬರುವಂತದ್ದು ಒಂದು ಪುತ್ತೂರಿನ ಅಭಿವೃದ್ಧಿ ಇನ್ನೊಂದು ಪುತ್ತೂರಿನ ಜನತೆಗೆ ಬೇಕಾದಂತ ನೆಮ್ಮದಿಯ ಜೀವನ 20 ವರ್ಷದ ಹಿಂದೆ ಪುತ್ತೂರಿನ ಜನ ಡಿವಿ ಸದಾನಂದ ಗೌಡರು ಆಯ್ಕೆ ಆಗೋದಕ್ಕೆ ಮುಂಚೆ ಇಲ್ಲಿ ಬೇರೆ ಬೇರೆ ಗುಂಡಾ ರಾಜ್ಯದ ಆ ಕಾರ್ಬಾರ್ಗಳನ್ನು ನೋಡಿದ್ದಾರೆ ಮುಂದೆ ಅಂತ ಅವಕಾಶಗಳು ಬರುವುದು ಬೇಡ ಜನ ನೆಮ್ಮದಿಯ ಜೀವನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಆ ದಿಸೆಯಲ್ಲಿ ಇವತ್ತು ಪುತ್ತೂರಿನ ಜನ ಅಭಿವೃದ್ಧಿ ಮತ್ತೆ ನೆಮ್ಮದಿಯ ಜೀವನ ಇದಕ್ಕೆ ಒತ್ತು ಕೊಟ್ಟು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಲಿಕ್ಕೆ ಈಗಾಗಲೇ ಬದ್ಧರಾಗಿದ್ದಾರೆ ಒಟ್ಟು ಪುತ್ತೂರು ವಿಧಾನಸಭಾ ಕ್ಷೇತ್ರದ 45 ಗ್ರಾಮಗಳು 202 ಬೂತುಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳು ಭರದಿಂದ ಸಾಗಿದೆ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಈಗಾಗಲೇ ಎರಡು ಸುತ್ತಿನ ಮತಯಾಚನೆಯನ್ನು ಮಾಡಿ ಮೇ 5 ಕ್ಕೆ ನಡೆಯುವಂತ ಆ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತ ಗಳಿಸುವ ದಿಸೆಯಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲ ಮತದಾರರ ಒಲವನ್ನು ಗಳಿಸಿ ಆ ಮತಯಾಚನೆ ಮಾಡಿ 80%ಕ್ಕಿಂತ ಹೆಚ್ಚು ಮತ ಪೋಲ್ ಮಾಡುವಂತ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಈ ದಿಸೆಯಲ್ಲಿ ನಮ್ಮೆಲ್ಲ ಮತದಾರರು ಮತ್ತೆ ನಮ್ಮೆಲ್ಲ ಹಿತೈಷಿಗಳು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಇಲ್ಲಿ ಸಂಘಟನೆ ಮುಖ್ಯ ಒಂದು ಪಾರ್ಟಿ ಮುಖ್ಯ ಅನ್ನುವಂತದ್ದು ಭಾರತೀಯ ಜನತಾ ಪಾರ್ಟಿ ಕಳೆದ 20 ವರ್ಷದಿಂದ ತೋರಿಸಿಕೊಟ್ಟಿದೆ ಆ ದಿಸೆಯಲ್ಲಿ ಇವತ್ತು ಸಂಜೀವ ಮಠಂದೂರಿಗೆ ಆಶೀರ್ವಾದ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿ ಬಹುಮತದಿಂದ ಗೆಲ್ಲಿಸಿಕೊಳ್ಳುವಂತ ಒಂದು ವಿಶ್ವಾಸ ನಮಗೆಲ್ಲರಿಗೂ ಇದೆ ಅದು ಈಗಾಗಲೇ ಎಲ್ಲ ನಮ್ಮ ಬೂತುಗಳಲ್ಲಿ ಗೋಚರಿಸ್ತಾ ಇದೆ ಪಾರ್ಟಿಯ ರಾಜಕಾರಣಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ ಒಂದುವರೆ ಸ್ಪರ್ಧೆ ಮಾಡುವಂತದ್ದು ಅಧಿಕಾರ ಸ್ಥಾನಮಾನ ಸ್ವಾಭಿಮಾನ ಇತ್ಯಾದಿಗಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಪಾರ್ಟಿಯಿಂದ ಬಂದು ಯಾವುದೋ ಒಂದು ಉದ್ದೇಶ ಇಟ್ಟುಕೊಂಡು ಮಾಡ್ತಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಸಂಜೀವ ಮಠಂದೂರು ಕಳೆದ 25 ವರ್ಷದಿಂದ ಒಂದೇ ಪಾರ್ಟಿಯಲ್ಲಿ ಇದ್ದುಕೊಂಡು ಸಂಘಟನೆಯನ್ನು ತನ್ನಂತಾನು ತೊಡಗಿಸಿಕೊಂಡು ಈ ಭಾಗದ ಕೃಷಿಕರ ಸಮಸ್ಯೆ ಇರ್ಬೋದು ಸಹಕಾರಿ ಕ್ಷೇತ್ರದ ಸಮಸ್ಯೆ ಇರ್ಬೋದು ಇದಕ್ಕೆ ಈ ಬಗ್ಗೆ ಕೆಲಸ ಮಾಡುತ್ತಾ ನಿರಂತರವಾಗಿ ಜನರ ಮಧ್ಯೆ ಇದ್ದು ಒಂದು ಒಳ್ಳೆಯ ಸ್ವಾಭಿಮಾನದಿಂದ ಈ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ನಮ್ಮ ಹಿರಿಯರು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಹಿರಿಯರ ಅಪೇಕ್ಷೆ ಮೇರೆಗೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಆ ದಿಸೆಯಲ್ಲಿ ಇವತ್ತು ಮತದಾರರು ಮತ್ತು ನಮ್ಮೆಲ್ಲ ಹಿತೈಷಿಗಳು ಒಂದು ಅಪೇಕ್ಷೆ ಇಲ್ಲದೆ ದುಡಿಯುವಂಥ ಒಬ್ಬ ಕಾರ್ಯಕರ್ತರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗೆ